ತಂದನಿತ್ತಾನಿ ನಾನಿ ತಂದಾನೇ ನಾನಿತ್ತಾನ. ನಮಸ್ಕಾರ ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ತೆಂಗಿನ ಮರ ಹತ್ತುವ ಯಂತ್ರದ ಮಹತ್ವದ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ, ಹಾಗೂ ಮಿಶ್ರ ಬೆಳೆಯಲ್ಲಿ ರೈತನ ಅನುಭವದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯೂರಿಕಾ ಸ್ವದೇಶಿ ಉತ್ಪಾದನ 70 ಲಾಖ ಟನ್ ಕೆ ಲಿಯೆ ಟೆರ್ ಉರ್ವರಕ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. ಎಫ್ಸಿಐ ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಂ ಸಂಯಂತ್ರ, ಎಚ್ಎಫ್ಸಿಎಲ್ ಕಿ ಬರೌನಿ ಇಕಾಯಿ ಔರ್ ವಿವಿಎಫ್ಸಿಎಲ್ ಕಿ ಫೋರ್ಥ್. ಸೋನೆ ಪಹಾಗ ಯೇ ಹೈ ಕಿ ದೇಶ್ ಮೇ ಅಬ್ ಬನೆಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯ್ದಾ ಹೀ ಫಾಯ್ದಾ. ಅನಾಜ ಕಾ ಉತ್ಪಾದನ 10% ತಕ್ ಬಢೇಗಾ, ಬಢೇಗಿ 10-15% ನೈಟ್ರೋಜನ್. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಎಲೆಕೋಸು ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದೆ. ಆಳ ಬೇರಿಲ್ಲದ ಕಾರಣದಿಂದಾಗಿ ಎಲೆಕೋಸಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸಬೇಕಾದ ಅಗತ್ಯವಿರುತ್ತದೆ. ಅದೇ ರೀತಿಯಲ್ಲಿ ಬೆಳವಣಿಗೆ ಹಂತದಲ್ಲಿ ಎಲೆಕೋಸಿಗೆ ಕಾಡುವಂತಹ ಕಪ್ಪು ಕೊಳೆ ರೋಗದಿಂದಾಗಿ ಎಲೆಕೋಸಿನ ಗೆಡ್ಡೆಗಳು ಕೊಳೆತು ಹೋಗಿ ಒಟ್ಟಾರೆ ಇಳುವರಿ ಕುಂಠಿತವಾಗುತ್ತದೆ. ಎಲೆಕೋಸು ಬೆಳೆಯಲ್ಲಿನ ಕಪ್ಪು ಕೊಗವನ್ನು ನಿವಾರಿಸುವ ಬಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ತರಕಾರಿ ವಿಭಾಗದ ಪ್ರಾಧ್ಯಾಪಕರಾದ ರವೀಂದ್ರ ಮುಲಗೇ ಅವರು ತಿಳಿಸಿಕೊಡಲಿದ್ದಾರೆ. ಈ ಎಲೆಕೋಸನ್ನ ಬೆಳೆಯಬೇಕಾದ್ರೆ ಇನ್ಕ್ರಾಟ್ ಅಂತ ಹೇಳ್ತೀವಿ, ಅಂದ್ರೆ ಕಪ್ಪು ಕೊಳೆ ರೋಗ. ಎಲೆ ಒಂದು ವಿ ಆಕಾರದಲ್ಲಿ ಸುಟ್ಟು ಹೋಗುತ್ತದೆ, ತದಪೂರ್ತಿ ಎಲ್ಲ ಗಡ್ಡೆ ಎಲ್ಲ ಕಳೆದು ಹೋಗ್ತದೆ. ಅಂತ ಒಂದು ರೋಗ ಬ್ಯಾಕ್ಟೀರಿಯಾದಿಂದ ಬರೋದ್ರಿಂದ ಇದನ್ನ ಸಸಿಗಳ ಹಂತದಲ್ಲೇ, ಅಂದರೆ ನರ್ಸರಿಗಳ ಹಂತದಲ್ಲೇ ಇದನ್ನ ನಾವು ಹಾಡಬೇಕಾಗ್ತದೆ. ಅಂತಂದ್ರೆ ಇದನ್ನ ಹತೋಟಿ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾ ಸೈಡ್ ಆಗುತ್ತೆ, ಸೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಏನು ಹೇಳ್ತೀವಿ. ಇದನ್ನ ಒಂದು 15 ಲೀಟರ್ ನೀರಿನಲ್ಲಿ ಒಂದು 6 ಗ್ರಾಮದ ಒಂದು ಪ್ಯಾಕೆಟ್ಗಳು ಸಿಗ್ತವೆ, ಅದನ್ನ ಸ್ಪ್ರೇ ಮಾಡಿ ಒಂದು ಇಂದ ಸಸಿಗಳನ್ನ ದ್ರೆಂಚ್ ಮಾಡೋದಾಗಲಿ ಅಥವಾ ತದನಂತರ 2-3 ಸಲ ಇದೇ ಒಂದು ಬ್ಯಾಕ್ಟೀರಿಯಾ ಸೈಡ್ ನಾವು ಸಿಂಪರಣೆನೂ ಕೂಡ ಮಾಡಬೇಕಾಗ್ತದೆ. ಈ ಒಂದು ಸಿಂಪರಣೆಯ ಜೊತೆಗೆ ನಾವು ಬರ್ತಕ್ಕಂಥ ಕೀಟಗಳ ಸಲುವಾಗಿ ಕೀಟನಾಶಕಗಳು ಕೂಡ ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ ಗಡ್ಡೆ ಕೊರಕ ಆಯಿತು ಅಂದರೆ ಏನು ಅಂತಂದರೆ ಕ್ಲೋರೋಪೈರಿಕ್ಸ್ 2 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಲ್ಲದೇ ಬೇರೆ ಒಂದು ಕೀಟನಾಶಕಗಳು ಕೂಡ ನಾವು ಬಳಸ್ಬೋದು, ಬಿವಿನೇನು ಬಳಸ್ಬೋದು. ಇಲ್ಲಿ ಈ ಏನು ಒಂದು ಗಡ್ಡೆ ಕೊರಕ ಹುಳ ಇದೆ, ಡೈಮಂಡ್ ಬ್ಯಾಕ್ ಮಾತ್ ಅಂತ ಹೇಳ್ತೀವಿ, ಇದರ ನಿಯಂತ್ರಣಕ್ಕೆ ಇನ್ನೊಂದು ಪ್ರಮುಖವಾದಂಥ ಒಂದು ಸಾಧನೆ ಏನಂತೆ, ನಾವು ಕ್ಯಾಬೇಜ್ ಬೆಳೆ ಅಥವಾ ಎಲೆಕೋಸ್ ಬೆಳೆಯನ್ನು ಬೆಳಿತೀವಲ್ಲ, ಇಲ್ಲಿ ಪ್ರತಿ 21 ಸಾಲಿಗೆ ಒಂದು ಸಾಲಿನಂತೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆಯನ್ನು ಹಾಕಿದ್ರೆ ಅಲ್ಲಿ ಇದ್ರ ಮೇಲೆ ಬರ್ತಕ್ಕಂಥ ಒಂದು ಏನು ಕೀಡೆ ಅದೆಲ್ಲ ಸಾಸಿವೆ ಗಿಡಗಳಿಗೆ ನಾವು ಏನು ಒಂದು ಈ ಕೀಟನ ನಿಯಂತ್ರಣ ಮಾಡಬೇಕು. ಸಾಸಿವೆ ಬೆಳೆಗೆ ನೀವು ಕೀಟನಾಶಕ ಸಿಂಪಡಣೆ ಮಾಡಿ ಸಾಕು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಂಚಿನಾಳ ಗ್ರಾಮದ ಪ್ರಗತಿಪರ ಕೃಷಿಕರಾದ ಧ್ರುವರಾಜ ಕುಲಕರ್ಣಿ ಅವರು ಕಳೆದ 15 ವರ್ಷಗಳಿಂದ ದಾಳಿಂಬೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೇಸರ್ ತಳಿಯ ದಾಳಿಂಬೆಯನ್ನ ಬೆಳೆಸುತ್ತಿದ್ದು ಗಿಡಗಳಿಗೆ ಬಟ್ಟೆ ಹೊದಿಸುವ ಮೂಲಕ ದಾಳಿಂಬೆ ಹಣ್ಣುಗಳ ಬಣ್ಣ ಆಸದಂತೆ ನೋಡಿಕೊಳ್ಳುತ್ತಿದ್ದಾರೆ. ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಕಳೆ ನಿಯಂತ್ರಣ, ಅಗತ್ಯ ಪೋಷಕಾಂಶಗಳ ಒದಗಿಸುವಿಕೆ ಮೊದಲಾದ ಸಸ್ಯ ಸಂರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಇಳುವರಿ ಪಡೆಯುತ್ತಿರುವ ಧ್ರುವರಾಜ ಕುಲಕರ್ಣಿ ಅವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. 30 ಎಕರೆ ದಾಳಿದೆ, ಅಂದ್ರೆ ಇದು 2 ಮಡಿಕೆ ನಾವು ಹೊಡೆದು ಅಂದ್ರೆ ಫ್ಲೋ ಮಾಡಿ ಅಂದ್ರೆ ಮತ್ತೆ ತಿಪ್ಪೆ ಗೊಬ್ಬರ ಸಾಕಷ್ಟು ಹಾಕಿ ಅಂದರೆ ಬೋಧ ಮಾಡಿಕೊಂಡು ಪ್ಲಾಂಟೇಷನ್ ಮಾಡಿದ್ವಿ ಸರ್. ಇದು ಡ್ರಿಪ್ ಅಳವಡಿಸ್ಕೊಂಡು ಸರ್ ನಮ್ಮಲ್ಲೇ ಗೂಟಿಗಳು ಇದು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಪ್ಲಾಂಟೇಷನ್ ಮಾಡಿದ್ವಿ ಸರ್. ಸರ್ ಇದು ಮೊದಲ ಮಹಾರಾಷ್ಟ್ರದಿಂದ ತಂದಿದ್ವಿ ಸರ್. ಇದು ಅಂದರೆ ಈ 17 ನಮ್ಮಲ್ಲೇ ಹಾಗೆ
ಮತ್ತೆ ಮುಂದುವರ್ಸ್ಕೊಂಡು ಹೊರಟಿದ್ದೀವಿ ಸರ್. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಅಂದರೆ ಪ್ಲಾಂಟೇಷನ್ ಮಾಡ್ಕೊಂಡು ಹೊರಟಿದ್ದೀವಿ ಸರ್. ಹೌದು. ಆ್ಯಂಡ್ ಒಂದು ಸ್ವಲ್ಪ ಕ್ಲೋಸ್ ಪ್ಲಾಂಟೇಷನ್ ಮಾಡ್ಕೊಂಡಿದ್ದೀವಿ ಸರ್, 7x7 ಮಾಡ್ಕೊಂಡಿದ್ದೀವಿ ಸರ್ ಇದು. ಹೌದು. ಸರ್, ಪೋಷಕಾಂಶಗಳಿಗೆ ಸ್ಪ್ರೇನು ಮಾಡ್ತೀವಿ ಸರ್, ಯಾವ ಒಂದು 15 ದಿವ್ಸಕ್ಕೆ ಒಂದು ಸಲ, ಮತ್ತು ಡ್ರಿಪ್ನಲ್ಲಿ ಪ್ರತಿ ಎವ್ರಿ 10 ಡೇಸ್ಗೆ ಒಂದು ಸಲ ಅಂದರೆ ಇದು ಮೈಕ್ರೋನ್ಯೂಟ್ರಿಯಂಟ್ ಕೊಡ್ತೀವಿ ಸರ್. ಸರ್, 18 ತಿಂಗಳು ನಾವು ಬೆಳೆಸಿ ಬಿಡಬೇಕಾಗ್ತದೆ ಸರ್, 24 ತಿಂಗಳಿಗೆ ಕ್ರಾಪ್ ಬರುತ್ತೆ ಸರ್. ಹೌದು ಸರ್, ಡೈರೆಕ್ಟ್ ಮಾರ್ಕೆಟಿಗೆ ಕಳಿಸ್ತಾ ಇದ್ದೀವಿ ಸರ್. ಹೌದು. ಇಲ್ಲಿ ಕೆಜಿ ಲೆಕ್ಕದಲ್ಲಿ 92 ರೂಪಾಯಿ ಕೆಜಿ ಹಂಗೆ ಕೊಟ್ಟಿದ್ದೀವಿ ಸರ್ ಇಲ್ಲಿ ತೋಟದಲ್ಲಿ. ಹೌದು. ಲೇಬರ್ ಜಾಸ್ತಿ ಏನು ಬೇಕಾಗಿಲ್ಲ ಸರ್, ಒಂದು ಎಕರೆ ಒಂದು ಒಬ್ಬರು ಇಬ್ಬರು ಅಂದರೆ ಅದರ ಲೆಕ್ಕ ಬೇಕಾಗ್ತದೆ ಸರ್ ನಮಗೆ. ಹ್ಞೂ. ನೀರು ಡೈಲಿ ನೀರು ಕೊಡ್ತೀವಿ ಸರ್. ಈಗ ಮಳೆಗಾಲದಲ್ಲಿ ಈ ಫ್ಲವರಿಂಗ್ ಬಿಟ್ಟ ಟೈಮ್ನಲ್ಲಿ ಏನೋ ಒಂದು 15 ನಿಮಿಷ ಒನ್ ಅವರ್ ಕೊಡ್ತೀವಿ ಸರ್. ಮತ್ತು ಫ್ರೂಟ್ ಸೈಜ್ ದೊಡ್ಡ ಆದಂಗೆಲ್ಲ ನಾವು ಮತ್ತು ವಾತಾವರಣ ಬಿಸಿಲು ಜಾಸ್ತಿ ಆದಂಗೆಲ್ಲ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ ಸರ್ ನೀರು. ಆ್ಯಂಡ್ ಈಗ ಈ ಟೈಮ್ನಲ್ಲಿ ಒಂದು ದಿವಸಕ್ಕೊಂದು 4 ತಾಸು ಕೊಡ್ತೀವಿ ಸರ್, ಅಂದರೆ 4 ತಾಸು ಒಂದು 50 ಲೀಟ್ರ್ ಕೊಡ್ತೀವಿ ಸರ್. ಹ್ಞೂ. ಸರ್, ಇದ್ರ ಮೇಲೆ ಸೀರೆಗಳು ತರಿಸಿ ನಾವು ಈ ಹಳೆ ಸೀರೆಗಳನ್ನೆಲ್ಲ ತರಿಸಿ ಹೊಲಿಸಿ ಅವ್ನ ಮೇಲೆ ಎಲ್ಲ ಕವರ್ ಮಾಡಿದ್ದೀವಿ ಸರ್. ಹ್ಞೂ. ಸರ್, ಈಗ ಬಿಸಿಲಿಗೆ ಹಣ್ಣುಗಳು ಹಾಳಾಗಬಾರ್ದು ಅಂತಂದು ಆ್ಯಂಡ್ ಒಳ್ಳೆ ಕಲರ್ ಬರಲಿ ಅಂತಂದು ಹಾಕಿದ್ದೀವಿ ಸರ್. ಹ್ಞೂ. 30 ಎಕರೆಗೆ ಸುಮಾರಾಗಿ ಒಂದು 30 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಆ್ಯಂಡ್ ಒಂದು 70-80 ಲಕ್ಷ ಆ್ಯಂಡ್ ಇಳುವರಿ ಬರೋ ಇದೆ ಸರ್. ಹ್ಞೂ. ರೈತ ಬಾಂಧವರೇ, ಗಮನಿಸಿ, ಉತ್ಪಾದಿಸಿದ ಹಾಲು ಬಹುಕಾಲ ಕೆಡದಂತೆ ಎಚ್ಚರ ವಹಿಸುವುದರಿಂದ ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಈ ಕ್ರಮದಿಂದ ಉತ್ಪಾದಿಸಿದ ಹಾಲಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುತ್ತದೆ. ಅಲ್ಲದೆ ದೀರ್ಘಾವಧಿಯವರೆಗೆ ಹಾಲು ಕೆಡದಂತೆ ಸಂರಕ್ಷಿಸಲು ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಶುದ್ದ ಹಾಲು ಉತ್ಪಾದನಾ ಕ್ರಮವನ್ನು ಅನುಸರಿಸುವ ಮೂಲಕ ಹಾಲಿನ ಗುಣಮಟ್ಟವನ್ನು ಹೆಚ್ಚು ಮಾಡಬಹುದು. ಪ್ರತಿದಿನ ಕೊಟ್ಟಿಗೆಯಲ್ಲಿನ ಸಗಣಿ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸಿ ನಂತರ ತೊಳೆದು ಒಣಗಿಸಬೇಕು. ನೀರಿನ ಲಭ್ಯತೆ ಇದ್ದಲ್ಲಿ ಪ್ರತಿದಿನ 5 ರಾಸುವನ್ನು ತೊಳೆದು ಶುಚಿಯಾಗಿರಿಸಿ, ಇಲ್ಲವೇ ಕೆಚ್ಚಲನ್ನಾದರೂ ತಪ್ಪದೆ ಸ್ವಚ್ಛವಾಗಿ ತೊಳೆಯಬೇಕು. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಹಾಲು ಹಿಂಡಲು ಮತ್ತು ಶೇಖರಿಸಲು ಉಪಯೋಗಿಸಿ. ಹಾಲು ಹಿಂಡುವ ಪಾತ್ರೆಗಳನ್ನು ಸಾಕಷ್ಟು ಸಮಯದ ಮುನ್ನವೇ ಡಿಟರ್ಜೆಂಟಿನಿಂದ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಡಿ. ಹಾಲು ಹಿಂಡುವ ಮುನ್ನ ಕೆಚ್ಚಲನ್ನು ಪೊಟಾಸಿಯಂ ಪರಮಾಂಗನೇಟ್ ತೆಳು ನೇರಳೆ ಬಣ್ಣದ ದ್ರಾವಣದಲ್ಲಿ ತೊಳೆದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ. ಹಾಲು ಹಿಂಡುವ ಮುನ್ನ 2 ಕೈಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಿಕೊಂಡು ಶುದ್ಧವಾದ ಬಟ್ಟೆಯಿಂದ ಕೈ ಒರೆಸಿಕೊಳ್ಳಿ. ಹಾಲು ಹಿಂಡುವ ಸಮಯದಲ್ಲಿ ಗುಟ್ಕಾ, ತಂಬಾಕು, ಅಡಿಕೆ ಮುಂತಾದವನ್ನು ಸೇವಿಸುವುದು, ಧೂಮಪಾನ ಮಾಡುವುದು ಮುಂತಾದವನ್ನು ತಪ್ಪಿಸಿ. ಕೆಮ್ಮುವುದು, ಸೀನುವುದು, ಉಗಿಯುವುದು ಮುಂತಾದವನ್ನು ನಿಯಂತ್ರಿಸಿ. ಹಾಲು ಹಿಂಡುವ ಸಮಯದಲ್ಲಿ ವಿನಾಕಾರಣ ಮಾತನಾಡಬಾರದು. ರಾಸುಗಳನ್ನು ಗದರುವುದು, ಶಿಕ್ಷಿಸುವುದನ್ನು ತಪ್ಪಿಸಬೇಕು. ಹಾಲು ಹಿಂಡುವ ಸಮಯದಲ್ಲಿ ಬೆರಳುಗಳಿಗೆ ಹರಳೆಣ್ಣೆ ಹಚ್ಚಿಕೊಳ್ಳುವ ಅಭ್ಯಾಸವಿದ್ದಲ್ಲಿ ಪ್ರತಿದಿನ ಬಟ್ಟಲನ್ನು ತೊಳೆದು ಎಣ್ಣೆಯನ್ನು ಬದಲಾಯಿಸಬೇಕು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆಯ ವಿವರ ಹೀಗಿದೆ. ಭತ್ತ. ನಂಜನಗೂಡಿನಲ್ಲಿ ಭತ್ತ ಜ್ಯೋತಿ, ಇದರ ಕನಿಷ್ಠ ಬೆಲೆ 1,650 ರೂಪಾಯಿಗಳು, ಗರಿಷ್ಠ ಬೆಲೆ 2,000 ರೂಪಾಯಿಗಳು. ಬಂಗಾರಪೇಟೆಯಲ್ಲಿ ಉತ್ತಮ 1,680 ರೂಪಾಯಿಗಳಿಂದ 1,960 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ 2,850 ರೂಪಾಯಿಗಳಿಂದ 3,970 ರೂಪಾಯಿಗಳು. ಹರಿಹರದಲ್ಲಿ ಭತ್ತ 1,875 ರೂಪಾಯಿಗಳಿಂದ 1,940 ರೂಪಾಯಿಗಳು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಸರಿ ಸರಿ
ಇಷ್ಟೊಂದು ರಂಗರಕ್ತ ಯಾರ ಜೊತೆ ಮಾತಾಡ್ತಾ ಇದ್ರಿ? ರೈತರ ಕಾಲ್ ಸೆಂಟರ್ ವಿಶೇಷಜ್ಞರೊಂದಿಗೆ ಹೊಲದ ಬಗ್ಗೆ ಸಲಹೆ ಪಡೆಯುತ್ತಿದ್ದೆ. ಬೆಳಿಗ್ಗೆನೋ ಸರಿ, ಮಧ್ಯಾಹ್ನ ಕೂಡ. ರೈತರ ಕಾಲ್ ಸೆಂಟರ್ ಬೆಳಗಿನ 6 ರಾತ್ರಿ 10 ತೆರೆದಿರುತ್ತೆ. ರವಿವಾರ ಕೂಡ? ಹಾ, ವರ್ಷದ 365 ತೆರೆದಿರುತ್ತೆ. ಮತ್ತೆ ಈ ಫೋನ್ ಇನ್ ಬಿಲ್ ಎಲ್ಲ ಯಾರು ತುಂಬುತ್ತಾರೆ? ರೈತರ ಕಾಲ್ ಸೆಂಟರ್ ನ ಸೇವೆ ಉಚಿತವಾಗಿದೆ. ಆದ್ರೆ ನೀನ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ನಾನಾ? ಬೇರೇನೋ ಅನ್ಕೊಂಡಿದ್ದೆ. ರೈತ ಬಾಂಧವರೇ, ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಮಾಧಾನವನ್ನು ತಕ್ಷಣ ನಿಮ್ಮ ಭಾಷೆಯಲ್ಲಿ ಪಡೆಯಲು ಇಡೀ ಭಾರತ ದೇಶದಲ್ಲಿ ಯಾವುದೇ ಫೋನಿನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 180 1551 ಸಂಪರ್ಕಿಸಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರಲ್ವಾ? ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ. ಮರವನ್ನ ಹತ್ತುವುದು ಒಂದು ನಾಜುಕಿನ ಕಲೆ ಹಾಗೂ ತಂತ್ರಗಾರಿಕೆಯಾಗಿದೆ. ಅದರಲ್ಲೂ ತೆಂಗಿನ ಮರವನ್ನ ಹತ್ತುವುದು ಸುಲಭದ ಮಾತಲ್ಲ. ಮರದ ಮೇಲ್ಭಾಗವನ್ನ ಸ್ವಚ್ಛಗೊಳಿಸುವುದು, ರೋಗ ನಿವಾರಕಗಳನ್ನ ಮರದ ಎಲೆಗಳಿಗೆ ಸಿಂಪಡಿಸುವುದು, ಕಾಯಿಗಳನ್ನ ಕೀಳುವುದು, ಇವೇ ಮೊದಲಾದ ಕೆಲಸಗಳಿಗೆ ಮರವನ್ನು ಹತ್ತಲೇಬೇಕಾದ ಅಗತ್ಯವಿರುತ್ತದೆ. ಮರ ಹತ್ತುವ ಕಾರ್ಮಿಕರ ಅಭಾವವಿರುವ ಈ ಕಾಲದಲ್ಲಿ ಸರಳವಾಗಿ, ಸುರಕ್ಷಿತವಾಗಿ ಹಾಗೂ ಕಡಿಮೆ ಅವಧಿಯಲ್ಲಿ ತೆಂಗಿನ ಮರವನ್ನ ಸುಲಭವಾಗಿ ಹತ್ತಲೆಂದು ಅಭಿವೃದ್ಧಿಪಡಿಸಲಾಗಿರುವ ಯಂತ್ರದ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಬನ್ನಿ. ನಾರಿಕೇರ, ನಾರಿಕೇಲ್ ಎಂದು ಕರೆಯುವ ತೆಂಗಿನ ಮರದ ಪ್ರತಿಯೊಂದು ಭಾಗವು ಮಾನವನಿಗೆ ಉಪಯೋಗಕಾರಿಯಾಗಿ ಕಲ್ಪವೃಕ್ಷವೆಂದು ಪ್ರಸಿದ್ಧಿ ಹೊಂದಿದೆ. ತೆಂಗಿನ ಮರದ ಬೇರಿನಿಂದ ಶುರುವಾಗಿ ತೆಂಗಿನ ಮರದ ಗರಿಯವರೆಗಿರುವ ಎಲ್ಲ ಭಾಗಗಳು ಮಾನವನ ದಿನನಿತ್ಯದ ಜೀವನಕ್ಕೆ ಸಹಕಾರಿಯಾಗಿವೆ. ತೆಂಗಿನ ಮರ ಯಾವುದೇ ಕೊಂಬೆಗಳನ್ನು ಹೊಂದದೆ ನೇರವಾಗಿ ಎತ್ತರವಾಗಿ ಬೆಳೆಯುವ ಒಂದು ಮರ. ಹಾಗಾಗಿಯೇ ಫಸಲು ಬಹು ಎತ್ತರದಲ್ಲೇ ನಮಗೆ ದೊರೆಯುತ್ತದೆ. ಹೀಗಿರುವಾಗ ಬಂದ ಇಳುವರಿಯನ್ನು ಪಡೆದುಕೊಳ್ಳಲು ಇಲ್ಲವೇ ರೋಗ ಕೀಟಗಳ ನಿರ್ವಹಣೆಗೆ ಸಿಂಪರಣೆ ಕೈಗೊಳ್ಳಲು ಮರವನ್ನು ಏರಬೇಕಾಗುತ್ತದೆ. ಇಂದಿನ ದಿನಗಳಲ್ಲಿ ಕಾರ್ಮಿಕರ ಅಭಾವ ತೋರಿಬರುತ್ತಿರುವುದರಿಂದ ತೆಂಗಿನ ಮರವನ್ನು ಏರಲು ಸಂಶೋಧಕರು ಸರಳ ಸಾಧನವೊಂದನ್ನು ಕಂಡುಹಿಡಿದಿದ್ದಾರೆ. ನಿಮಗೆಲ್ಲ ತಿಳಿದಿರೋಂಗೆ ಈ ಒಂದು ತೆಂಗಿನ ಗಿಡ ಒಂದು ಕಲ್ಪವೃಕ್ಷ ಅಂತೇಳಿ ಸಾಕಷ್ಟು ಏನಪ್ಪ ಅಂದ್ರೆ ಈ ಒಂದು ಹೊಲದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಸುಮಾರು 10 ಆಗಲಿ, 100 ಸಾವಿರಾರು ಗಿಡಗಳನ್ನ ಹಾಕೊಂಡಿರ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳ ಏನಪ್ಪಾ ಅಂದ್ರೆ ಈ ಒಂದು ಲೇಬರ್ ಅಭಾವ ಅಂದ್ರೆ ಕಾರ್ಮಿಕರ ಅಭಾವ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಸರಳವಾಗಿ ಏನಂತಂದ್ರೆ ಗಿಡಗಳನ್ನು ಏರಲು ಆ ಒಂದು ಗಿಡದಲ್ಲಿರುವಂತಹ ಕ್ರೌನ್ ಕ್ಲೀನಿಂಗ್ ಅಂತೀವಿ, ಅದರ ಒಂದು ಮೇಲ್ಛಾವಣಿ ಒಂದು ಸ್ವಚ್ಛಗೊಳಿಸಲು, ಅದರಲ್ಲಿರುವಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಲು, ಹಾಗೂ ಏನಪ್ಪಾ ಅಂತಂದ್ರೆ ಈ ಒಂದು ಅತಿ ಕಡಿಮೆ ಒಂದು ಅವಧಿಯಲ್ಲಿ ಹೆಚ್ಚಿನ ಒಂದು ಗಿಡಗಳಿಂದ ಕಾಯಿಯನ್ನು ತೆಗಿಲಿಕ್ಕೆ ಏನಪ್ಪಾ ಅಂದ್ರೆ ಒಂದು ಸರಳ ಸಾಧನ ಏನಪ್ಪಾ ಅಂದ್ರೆ ಈ ಒಂದು ಮರ ಹತ್ತುವ ಸಾಧನ. ಈ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಗಿಡಗಳನ್ನ ಹತ್ತುವುದಲ್ಲದೆ ಅಲ್ಲಿ ಒಂದು ರೋಗ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಹಾಗೂ ಏನಪ್ಪಾ ಅಂದ್ರೆ ಕಾಯಿಗಳನ್ನು ನಾವು ಕಿತ್ತಲಿಕ್ಕೆ ಇದು ಬಹಳ ಸಹಕಾರಿ ಆಗ್ತದೆ. ಮೊದಲೆಲ್ಲ ಏನಪ್ಪಾ ಅಂತಂದ್ರೆ ನಾವು ಗಿಡದಿಂದ ಹತ್ತಬೇಕಾದ್ರೆ ಅಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಇರುವಂತವ್ರು ಅಂದ್ರೆ ಗಿಡ ಹತ್ತಲಿಕ್ಕೆ ಬರೋರು ಮಾತ್ರ ಅದನ್ನು ಉಪಯೋಗ ಮಾಡಿಕೊಂಡು ಗಿಡ ಏರ್ತಾ ಇದ್ರು. ಅದರಲ್ಲಿ ಕೆಲವೊಂದಿಷ್ಟು ಮಂದಿಗೆ ಗಿಡ ಏರ್ಲಿಂತ ಬರಲಾರದಂತಹ ಮಂದಿಗಳಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಅಭಾವ ಏನಪ್ಪ ಕೂಲಿ ಒಂದು ಅಭಾವ ಆಗ್ತಾ ಇದೆ, ಕೂಲಿ ಕಾರ್ಮಿಕರ. ಅಂತ ಒಂದು ಕಂಡೀಷನ್ ಒಳಗೆ ಈ ಒಂದು ಸರಳ ಸಾಧನದಿಂದ ಜಸ್ಟ್ ಇದು ಹಿಡ್ಕೊಂಡು ಎಳಿಸೋದು ಏರೋಸೋದು ಮಾಡಿಬಿಟ್ರೆ ಏನಂತಂದ್ರೆ ಇಲ್ಲಿ ಏನಂದ್ರೆ ಯಾವ ಒಂದು ಸಾಮಾನ್ಯ ವ್ಯಕ್ತಿಯೂ ಸಹ ಇದನ್ನ ನಾವು ಗಿಡ ಹತ್ತಲಿಕ್ಕೆ ಇಳಲಿಕ್ಕೆ ಸಹ ಆಗುತ್ತೆ, ಒಂದು ಮೆಟ್ರ ನೆಚ್ಚಿನಿಕೆ ಹತ್ತಿದಂಗೆ ಆಗುತ್ತೆ, ಇಳಿದಂಗೆ ಆಗುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮುಖ್ಯ. ಅಲ್ಲಿ ಏನಂದ್ರೆ ಗಿಡ ಹತ್ತಂಗ್ ಟೆಕ್ನಾಲಜಿ ಇದ್ದಂಗೆ ಮಾತ್ರ ಅತಿ ಹತ್ರ ಹೋಗೋಂಗ್ ಮಾತ್ರ ಅಷ್ಟೇ ಅದು ಉಪಯೋಗ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಗಿಡ ಹತ್ತಕ್ಕೆ ಬರಲಾರ್ದು ಸಹ ಏನು ಸರಳವಾಗಿ ಹತ್ತಿ ಇದನ್ನ ನಾವು ಮ್ಯಾನೇಜ್ ಮಾಡಬಹುದು. ಯುವಕರಿಗೆ, ಆಸಕ್ತರಿಗೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ಈ ಸರಳ ಸಾಧನದ ಬಗೆಗೆ ಮಾಹಿತಿ ಮತ್ತು ತರಬೇತಿಯನ್ನು ನೀಡಲಾಗುತ್ತಿದೆ. ಇದರ ಒಂದು ಒಂದು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಮತ್ತು ಇದರ ಬಗ್ಗೆ ತರಬೇತಿಗಳನ್ನು ನಾವು ನೋಡ್ತಾ ಹೋದಾಗ ಏನಪ್ಪ ಅಂದ್ರೆ ಈ ಒಂದು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ಈ ಒಂದು ತೆಂಗಿನ ಒಂದು ಅಭಿವೃದ್ಧಿ ಸಂಸ್ಥೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಕೊಚ್ಚಿನ ಇವರ ಒಂದು ಸಹಯೋಗದಲ್ಲಿ ಏನಪ್ಪಾ ಅಂದ್ರೆ ಕಳೆದ 2 ಹಿಂದೆ ನಿರುದ್ಯೋಗ ಯುವಕರಿಗೆ ಏನಪ್ಪಾ ಅಂದ್ರೆ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ವಿ.
ಈ ಒಂದು ಆಯೋಜನೆಯಡಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಸಿಸಿಡಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಸುಮಾರು SSLC ಆದಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಈ ಒಂದು ನಿರುದ್ಯೋಗ ಇರುವಂತಹ ಈ ಒಂದು ಯುವಕರಿಗೆ ಏನಪ್ಪಾ ಅಂದ್ರೆ ಈ ಒಂದು ತರಬೇತಿಯನ್ನು ನೀಡಿದಾಗ ಈ ಒಂದು ಮಾಡೆಲ್ ಏನಂತಂದ್ರೆ ರೈತರಿಗೆ ಒಂದು ಬರೀ ಹತ್ತದ ಸಾಧನೆ ಅಲ್ಲ, ಅದರ ಜೋಡಿ ಏನಪ್ಪಾ ಅಂದ್ರೆ ನಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಇದರೊಂದು ಕೌಶಲ್ಯೋದ್ಯಮವಾಗಿ ಅಂದ್ರೆ ಈ ಒಂದು ಯುವಕರಿಗೆ ಏನಪ್ಪಾ ಅಂತಂದ್ರೆ ಹಳ್ಳಿ ಒಳಗೆ ಏನಪ್ಪಾ ಅಂದ್ರೆ ಹಾಗೆ ತಿರುಗಾಡೋ ಬದಲಿ ಒಂದು ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಒಂದು 100 ಗಿಡಗಳು ಹಾಕಿದಾಗ ಒಂದು ಗಿಡಕ್ಕೆ ಸುಮಾರು ಏನಪ್ಪಾ 200-250 ರೂಪಾಯಿ ಚಾರ್ಜ್ ಮಾಡಿದ್ರೆ ನಮ್ಗೆ ಒಳ್ಳೆ ಒಂದು ಲಾಭ ಸಿಗುವಂಥದ್ದು. ಇಂಥ ಒಂದು ತರಬೇತಿಗಳನ್ನು 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಟ್ಟು ಮಾಡಿದಾಗ ಸುಮಾರು ಈ ಒಂದು 2 ವರ್ಷದ ಹಿಂದೆ ನಾವು ಒಂದು 100-150 ಏನಪ್ಪಾ ಅಂದ್ರೆ ಯುವಕರನ್ನ ತಯಾರು ಮಾಡಿ ಇಂದ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳೇನಪ್ಪಾ ಅಂದ್ರೆ ಇದನ್ನ ವರ್ಕ್ ಮಾಡ್ತಾ ಇದಾರೆ. ಈ ಸರಳ ಸಾಧನದ ತರಬೇತಿಯನ್ನು ರೈತರು ಪಡೆದುಕೊಂಡು ಬಳಸಲು ಪ್ರಾರಂಭಿಸಿದರೆ ಕಾರ್ಮಿಕರ ಮೇಲೆ ಅವಲಂಬನೆ ಆಗುವುದನ್ನು ತಪ್ಪಿಸಬಹುದು. 2-3 ಸಾವಿರ ರೂಪಾಯಿ ಈ ಒಂದು ಸಿಗುವಂತ ಈ ಒಂದು ಸಾಧನವನ್ನು ನಾವು ಈ ಪ್ರತಿಯೊಬ್ಬ ಮನೆಯಲ್ಲಿ ಇಟ್ಟುಕೊಂಡಾಗ ಏನಪ್ಪಾ ಅಂದ್ರೆ ಸರಳವಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಒಂದು ಗಿಡಗಳನ್ನು ನಾವೇ ಸಹ ಏನಪ್ಪಾ ಅಂತಂದ್ರೆ ಈ ರೋಗಗಳು ಬರಲಾರದಂಗೆ ಕೀಟಗಳು ಬರಲಾರದಂಗೆ ಈ ಒಂದು ಮೇಲ್ಛಾವಣೆ ಸ್ವಚ್ಛ ಮಾಡೋದಕ್ಕೆ ಇದನ್ನು ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇದನ್ನು ಇನ್ನೂ ನಾವು ಇನ್ನು ಫ್ಯಾಬ್ರಿಕೇಶನ್ಸ್ ಮಾಡಿಲ್ಲ, ಇನ್ನು ಮುಂದಿನ ದಿನಗಳು ಏನಾದರೂ ಇದರ ಫ್ಯಾಬ್ರಿಕೇಶನ್ಸ್ ಮಾಡಿ ನಾವು ಏನು ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಅಂತಲ್ಲಿ ಏನಾರು ಆಗಲಿ ನಾವು ಇದನ್ನು ನಾವು ಫ್ಯಾಬ್ರಿಕೇಶನ್ ಮಾಡಿ ನಾವು ಮತ್ತೆ ಸೇಲ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಬಟ್ ಇದನ್ನು ಹೊರಗಡೆ ಪ್ರೈವೇಟ್ ಏಜೆನ್ಸಿಯಿಂದ ನಾವು ಖರೀದಿ ಮಾಡಬಹುದು. ಮಿಶ್ರ ಬೆಳೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಾತಾವರಣ ಹಾಗೂ ಮಾರುಕಟ್ಟೆಯ ಧಾರಣೆಯಿಂದ ಉಂಟಾಗಬಹುದಾದ ಹಾನಿಯನ್ನು ರೈತರು ಕಡಿಮೆ ಗಳಿಸಿಕೊಂಡು ಉತ್ತಮ ಆದಾಯ ಪಡೆಯಬಹುದಾಗಿದೆ. ಮಿಶ್ರ ಬೆಳೆಗಳಲ್ಲಿ ತೊಡಗಿಸಿಕೊಂಡಿರುವ ರೈತರೊಬ್ಬರ ಅನುಭವದ ಮಾತುಗಳು ಈಗ ನಿಮಗಾಗಿ. ಆಸಕ್ತ ರೈತರು ಕಡಿಮೆ ಜಮೀನಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೆದುಕೊಂಡರೆ ಕೃಷಿಯಲ್ಲಿ ಲಾಭ ಗಳಿಸಬಹುದು ಎಂಬುದನ್ನು ತಿಳಿಯಲು ಕ್ಷೇತ್ರ ಭೇಟಿಯನ್ನ ಮಾಡುತ್ತಾ ಅಧಿಕಾರಿಗಳು ತಜ್ಞರಿಂದ ಮಾಹಿತಿ ಪಡೆಯುತ್ತಾ ಕೃಷಿ ಮಾಡುತ್ತಿರುವುದನ್ನು ಕಾಣಬಹುದು. ಅಂತಹ ಕೃಷಿಕರಲ್ಲಿ ಒಬ್ಬರಾದ ಸಿದ್ದಲಿಂಗಪ್ಪ ಅವರು ತುಮಕೂರು ತಾಲೂಕು ಮಾಕನಹಳ್ಳಿಯವರು. ಇವರದು ಒಟ್ಟು 30 ಎಕರೆ ಜಮೀನು ಇದೆ. ಅದರಲ್ಲಿ 10 ಎಕರೆಯಲ್ಲಿ ರಸಪೂರಿ ಮತ್ತು ಬಾದಾಮಿ ತಳಿಯ ಮಾವು, 3 ಎಕರೆಯಲ್ಲಿ ಸಪೋಟವನ್ನ ಬೆಳೆದುಕೊಂಡಿದ್ದಾರೆ. ಪ್ರಜಾವಾಣಿ ಪೇಪರು, ಇದು ಟಿವಿ ಇವೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಒಬ್ಬ ಪ್ರಜಾವಾಣಿ ಪೇಪರಲ್ಲಿ ಜೀವಾಮೃತ ಮಾಡೋ ಒಂದು ಮಾಡಿ ನಾನು ಬಳೆ ಬೆಳೀತಾ ಇದ್ದೀನಿ, ಅದು ಬೆಳೀತು ನಂದು ಬಳೆನೂ ಇತ್ತು. ಅವಾಗಿನ ನಾನಿನ್ನು ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡ್ತಾ ಇದ್ದೆ ಅಷ್ಟೇ, ಬೇರೆ ಇನ್ನೇನು ಹಾಕಿರಲಿಲ್ಲ. ಅವ್ರು ನಾನು ಕೂಡ ಅದೇ ಮಾಡಿ ಒಳ್ಳೆ ಉತ್ತಮವಾದ ಇಳುವರಿನೂ ಬೆಳೆದೆ. ಹೆಚ್ಚು ಕಡಿಮೆ 25-30 ಕೆಜಿವರೆಗೂ ಬಂತು ಬಾಳೆ. ಅದೇ ಕಾಲದಲ್ಲಿ ಪಳ್ಳೆಕಾರರು ಅವರ ಒಂದು ತರಬೇತಿ ಶಿಬಿರ, ಅಲ್ಲೂ ಇನ್ನೂ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಅಡಾಪ್ಟ್ ಮಾಡ್ಕೊಂಡೆ. ಅಷ್ಟರೊಳಗಾಗಿ KVK ಅಧಿಕಾರಿಗಳು, ಆಮೇಲೆ ಹೆಬ್ಬೂರು ಹೋಬಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಹಿಂಗೆಲ್ಲ ಇಲ್ಲಿ ಬಂದು ನನ್ನ ಬೇಸಾಯವಾದ ನೋಡಿಬಿಟ್ಟು ನನಗೆ ಆಧುನಿಕ ಬೇಸಾಯಗಳಿಗೆ ಸರ್ಕಾರದಿಂದ ಇಲಾಖೆಯಿಂದ ಏನೇನು ಸವಲತ್ತು ಸಿಗುತ್ತೆ, ಏನೇನು ನಿಮಗೆ ರೈತರಿಗೆ ಕೊಡ್ಬೋದು ಅದನ್ನೆಲ್ಲ ನನಗೆ ಡೀಟೇಲ್ಸಾಗಿ ಹೇಳಿದರು. ಅವರ ಒಂದು ಶ್ಯಾಂಪಲ್ಸು ಏನೇ ಕಿಟ್ಗಳು ಕೊಡ್ತಾಯಿದ್ರು ಯೂನಿವರ್ಸಿಟಿಯಿಂದನಾಗಲಿ, ಆಮೇಲೆ ಇವರು ರೈತ ಇದು ಇಲಾಖೆಯಿಂದನಾಗಲಿ, ತೊಗರಿ ಶ್ರೀ ಪದ್ಧತಿ ಮಡ್ಗಾಸ್ಕರ್ ಪದ್ಧತಿ ಈ ಥರದ ಎಲ್ಲ ಬೆಳೆಗಳನ್ನ ನನ್ನ ಹತ್ರ ಮಾಡಿಸಿ ಸ್ವಲ್ಪ ಟ್ರೈನಿಗೂ ಕಳಿಸಿಕೊಟ್ರು. ಆಮೇಲೆ ಪ್ರವಾಸಗಳು ಏರ್ಪೋದು ಅಲ್ಲಿ ಇಲ್ಲಿ ಪ್ರವಾಸಕ್ಕೂ ಕಳಿಸಿಕೊಟ್ರು. ಅವೆಲ್ಲ ಇದರಿಂದ ನಾನು ಒಬ್ಬ ಉತ್ತಮ ರೈತನಾಗಿ ಬೆಳೆಯೋಕ್ಕೆ ಸಾಧ್ಯವಾಯಿತು. ತಮ್ಮ 2 ಎಕರೆಯಲ್ಲಿ ಮಾದರಿ ಸಮಗ್ರ ಕೃಷಿ ಮಾಡುವ ಸಲುವಾಗಿ ಮಾವು, ತೆಂಗು, ಪಪ್ಪಾಯಿ, ನಿಂಬಿ, ಹಲಸು ಹಾಗೂ ಬೇಲಿ ಬೆಳೆಗಳಾಗಿ ಅರಣ್ಯ ಗಿಡಗಳಾದ ಸಿಲ್ವರ್ ಓಕ್, ತೇಗವನ್ನ ಹಾಕಿಕೊಂಡಿದ್ದಾರೆ. 30 ಎಕರೆ ಜಮೀನಿದೆ. 30 ಎಕರೆಯಲ್ಲಿ ಒಂದು 10 ಎಕರೆ ಮಾವೇ ಮಾಡಿದ್ದೀನಿ. ಒಂದು 3 ಎಕರೆ ಸಪೋಟ ಇದೆ. ಒಂದು 1 ಎಕರೆ ಹಲಸಿನ ಮರ ಇದೆ. ಇನ್ನೂ ಅಷ್ಟು ನಾಲ್ಕು ಥರ ಇದನ್ನೆಲ್ಲ ಕೊಟ್ಟಿದ್ದೀನಿ, ಕಾಡು ಮರಗಳನ್ನೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಇಲ್ಲಿ ಊರ್ಮಗ್ಲಲ್ಲಿ ಬರೇ ಸಿಲ್ವರು, ತ್ಯಾಗ ಈ ಥರದವನ್ನೇ ಕೊಟ್ಟು
ಅಲ್ಲೂ ಕಾಡು ಸಬ್ ಮರಗಳು ಮಾಡಿದ್ದೀವಿ. ಒಂದು 10 ಎಕರೆ ಇದ್ದರೆ ಒಂದು 2 ಎಕರೆನಾದ್ರೆ ಕಾಡು ಮರಗಳು ಬೆಳೆಸಬೇಕು, ಕಾಡು ಇರಬೇಕು, ಪರಿಸರಕ್ಕೆ ಒಂದು ಪೂರಕವಾಗುತ್ತೆ. ಆಗ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅದಕ್ಕೂ ಕೂಡ ನಾನು ಇದನ್ನು ಕೊಟ್ಟಿದ್ದೀನಿ. ಆಮೇಲೆ ಬದಿನ ಸುತ್ತಲ್ಗಳು ನಾನು ಗುಜರಾತ್ಗಳು ಹೋಗಿದ್ದೆ, ಅಲ್ಲಿಗೆ ಒಂದು ಸರಿ ಹೋದಾಗ ಯಾವ ಪ್ರತಿ ಹೊಲ್ದುಗಳಲ್ಲೇ ಆಗಿ ಬದುಗಳಲ್ಲೇ ಆಗಲಿ ಮರಗಳು ಗಡ್ಗಳು ಅದು ಎಷ್ಟು 10 ಅಡಿವರೆಗೂ ಅವ್ರಿಗೆ ಕೊಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನು ಇಲ್ಲಿ ಬಂದು ನಾನು ಯಾಕೆ ಮಾಡಬಾರ್ದು ಅಂತ ಗಿಡಗಳನ್ನ ಸಿಲ್ವರ್ ಆಗಲಿ ತ್ಯಾಗ ಆಗಲಿ ಕಾಡು ಮರಗಳು ಎಲ್ಲ ಥರದನ್ನು ನಾನು ಅಡಾಪ್ಟ್ ಮಾಡೋಕೆ ನಿಂತ್ಕೊಂಡೆ. ಈಗ ಅದು ತಡೆ ಗಾಳಿ ತಡೆ ಆಗುತ್ತೆ, ತೇವಾಂಶ ಭೂಮಿಲಿ ಉಳಿತದೆ, ಅದನ್ನು ಕೂಡ ಅದು ನಮಗೆ ಒಳ್ಳೆ ಇದು ಬಂತು. ಹಸಿರೆಲೆ ಗೊಬ್ಬರಗಳು ಅವೆಲ್ಲಗಳನ್ನ ಹಾಕೋ ರಂಬೆಗಳು ಕಟ್ ಮಾಡೋದು ಗಿಡದ ಬುಡ್ಕ ಹಾಕೋದು ಅವೆಲ್ಲ ಒಂದು ಅಲ್ಲಿ ಗೊಬ್ಬರವೂ ಆಗುತ್ತೆ ತೇವಾಂಶನೂ ಉಳ್ಕೊಳುತ್ತೆ. ಮಾವಿನ ಬೆಳೆಯ ಮಧ್ಯೆ ತೆಂಗು, ನಿಂಬೆ, ಚಕೋತ, ಪಪಾಯ, ಮೋಸಂಬಿ ಹಾಗೂ ಕಿತ್ತಳೆ ಹಣ್ಣುಗಳನ್ನ ಹಾಕಿಕೊಂಡು ಜಮೀನಿನ ಸಮರ್ಪಕ ಬಳಕೆ ಮಾಡಿಕೊಂಡಿದ್ದಾರೆ. ಒಟ್ಟು 30 ಎಕರೆಗಳಿಗೆ 2 ಎಕರೆ ನಾನು ಒಂದು ಶಾಂಪಲ್ ಆಗಿ ಎಲ್ಲ ಥರದ ಬೆಳೆಗಳು ಇರಬೇಕು, ಹಣ್ಣಿನ ಬೆಳೆಗಳು ಇರಬೇಕು, ಮಾವು ಇರಬೇಕು, ಆಮೇಲೆ ಕಾಡು ಮರಗಳು ಇರಬೇಕು ಅನ್ನೋ ಒಂದು ನನ್ನ ನನ್ನ ಮನಸ್ಸಿಗೆ ಅದು ಹುಟ್ಟಿ ಈ ಥರ ಒಂದು 100 ಮರ ಹಾಕಿ ಮೊದಲು 100 ಮರ ಹಾಕಿದೆ ಇದನ್ನು ಮಾವಿನ ಗಿಡಗಳನ್ನ. ವಾರ್ಷಿಕವಾಗಿ ಮಾವಿನಲ್ಲಿ ಒಂದು 1 ಲಕ್ಷ ಬರ್ತಾ ಇದೆ ಇಷ್ಟರೊಳಗೆ 2 ಎಕರೆಯಲ್ಲಿ. ಅದೇ ಈ ಮಾವಿನ ಅಂತರ ಸ್ವಲ್ಪ ಇತ್ತು, ಆ ಇದರೊಳಗೆ ಯಾಕೆ ನಾನು ಬೆಳೆ ತೆಗಿಬಾರ್ದು ಅನ್ನೋ ನನಗೆ ಮನಸ್ಸಿನಲ್ಲಿ ಹುಟ್ಟಿ ಅದರೊಳಗೆ ತೆಂಗು, ಪಪಾಯಿ, ಸೀಂಬೆ, ಚಕೋತ, ಮೂಸುಂಬೆ, ಕಿತ್ತಳೆ, ಚಕೋತ, ಇನ್ನೂ ಬೇರೆ ಬೇರೆ ಥರ ತಳಿಗಳನ್ನೆಲ್ಲ ಎಷ್ಟು ಒಟ್ಟೆಲ್ಲ ಒಂದು 15-20 ಥರ ತಳಿಗಳು ಹಣ್ಣಿನ ಬೆಳೆಗಳು ಇಟ್ಟುಕೊಂಡಿದ್ದೀನಿ ಇದರೊಳಗೆ. ದೈನಂದಿನ ಆದಾಯದ ಸಲುವಾಗಿ ವಿಧ ವಿಧವಾದ ಸೊಪ್ಪಿನ ಬೆಳೆಗಳನ್ನು ಕೂಡ ಬೆಳೆದುಕೊಂಡಿದ್ದಾರೆ ಸಿದ್ದಲಿಂಗಪ್ಪ ಅವರು. ಆಮೇಲೆ ಈಗ ಸೊಪ್ಪುಗಳು, ತರಕಾರಿಗಳನ್ನ ಹಾಕಿಬಿಟ್ಟು ಅದು ತರಕಾರಿಲಿ ಮನೆಗೂ ಆಗುತ್ತೆ. ಆಮೇಲೆ ನನಗೆ ಯಾಕಂದರೆ ಇಲ್ಲಿಂದ ನಾಗೋಲಿ ಒಂದು 4 ಕಿಲೋಮೀಟ್ರ್ ಇದೆ, ಪ್ರತಿ ಮಂಗಳವಾರ ಸಂತೆ ನಡೀತದೆ. ಆ ಸಂತೆಯಲ್ಲಿ ಕುಂತ್ಕೊಂಡು ಮಾರಿ ಯಾಕೆ ಬಿಡಿಬಾರ್ದು, ಅದು ಸೊಪ್ಪು ತರಕಾರಿ ಬೇರೆ ಬೇರೆ ಎಲ್ಲ ಥರ ತರಕಾರಿಗಳು, ನೆಲ್ಲರಿ ಇದೆ, ಹುಳ್ಳಿ ಬೀಜ, ಎಲ್ಲ ಥರ ಸೊಪ್ಪು 8 ಥರ ಸೊಪ್ಪಿದೆ. 4 ಮಾವಿನ ಮಧ್ಯೆ ಜಾಗ ಇರೋದ್ರಿಂದ ಅದು ಆ ಪ್ಲೇಸ್ ನಾನು ವೇಸ್ಟ್ ಮಾಡಬಾರ್ದು, ಅಲ್ಲೂ ಎಂದಾವುದಾದರೂ ಹಣ್ಣು ತರಕಾರಿ ಇವೆಲ್ಲ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಅದನ್ನು ಇಲ್ಲಿ ಅಡಾಪ್ಟ್ ಮಾಡಿದ್ದೀನಿ. ಪಪ್ಪಾಯಿ ಒಂದು 3 ತಿಂಗಳಿಂದ ಸಿಗ್ತಾ ಇದೆ, ಪಪ್ಪಾಯಿ ವಾರಕ್ಕೆ ಒಂದು 300-400 ರೂಪಾಯಿ ದುಡ್ಡು ಸಿಗ್ತಾ ಇದೆ. ಜುಮ್ನಿಯರ್ಲೇ ಈಗಲೇ 4-5 ವರ್ಷದಿಂದ ನಾನು ಕೊಡ್ತಾಯಿದ್ದೀನಿ. ಅದು ಸರ್ ಅವರು ಡೈರೆಕ್ಟ್ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ನಾನು ಇಲ್ಲಿ 50 ರೂಪಾಯಿ ನಂಗೆ ಕೆ ಜಿ ಹಿಂಗೆ ಕೊಡ್ತಾಯಿದ್ದೀನಿ. 5 ಮರದಲ್ಲೇ ನನಗೆ 30,000 ಸಿಕ್ಕಿತ್ತು. ಈ ಸರಿ ಇನ್ನೂ ಒಂದು 10,000 ವರ್ಷಕ್ಕೆ 10,000 ಜಾಸ್ತಿ ಆಗ್ತಾಯಿದೆ. ನಿರಂತರವಾಗಿ ನಾನು ಇನ್ನೊಂದು 4-5 ವರ್ಷ ತಲುಪಿದೆ, ಹೆಚ್ಚು ಒಂದು 1 ಲಕ್ಷ ಅಷ್ಟಕ್ಕೆ ಸಿಗುತ್ತೆ. ಮನೆ ಬಳಕೆಗೂ ಆಗುತ್ತೆ, ಅನಂತರ ಬಂದ ಅತಿಥಿಗಳಿಗೂ ನಾವು ಆಗುತ್ತೆ. ಆಮೇಲೆ ಅದು ಆದ ಮೇಲೆ ಮಾರ್ಕೆಟಿಂಗು. ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಇರುವ ಸಿದ್ದಲಿಂಗಪ್ಪ ಅವರು ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜೀವಸಾರವನ್ನ ಬೆಳೆಗಳಿಗೆ ನೀಡುತ್ತಾ ಮಣ್ಣಿನ ಫಲವತ್ತತೆಯನ್ನ ಕಾಯ್ದುಕೊಂಡಿದ್ದಾರೆ. ಜೀವಾಮೃತ ಕೊಡ್ತಾ ಇದ್ದೀವಿ, ಆಮೇಲೆ ಕೊಟ್ಟಿಗೆ ಗೊಬ್ಬರಗಳನ್ನ ಕೊಡ್ತಾ ಇದ್ದೀವಿ. ಬಯೋಡೈಜೆಸ್ಟರ್ ನೀರನ್ನು ಕೂಡ ನಾನು ಟ್ಯಾಂಕರ್ ಇದೆ, ಟ್ಯಾಂಕರಲ್ಲಿ ನಾವು ತಂದು ಗಿಡಕ್ಕೆ ಹಾಕ್ತಾ ಇದ್ದೀವಿ. ವಿಜ್ಞಾನಿಗಳ ಭಾಷಣ ಕೇಳಿ ಆಮೇಲೆ ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿ 2 ಎಕರೆ ಒಳಗೆ ನಾವು ಎಷ್ಟು 1 ಲಕ್ಷ ದುಡಿಬೋದು ಒಂದು ನನಗೆ ಅಂತ ಅವರಲ್ಲಿ ಬಿಡಿಸಿ ನನ್ನಂಥ ಒಬ್ಬ ಪ್ರಗತಿಪರ ರೈತರುಗಳು ಕೂಡ ಹೇಳ್ತಾ ಇದ್ರು, ನಾನು ನಮ್ಮ ತೋಟದಲ್ಲಿ ಈ ಥರ ಎಲ್ಲ ಅಡಾಪ್ಟ್ ಮಾಡಿದ್ದೀನಿ ಇಷ್ಟು ಬರುತ್ತೆ, ಅದು ನಾನು ಯಾಕೆ ಮಾಡಬಾರ್ದು, ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂತು. ಮಲ್ಚಿಂಗ್ ಮಾಡ್ತಾ ಇದ್ದೀನಿ, ಮಲ್ಚಿಂಗ್ ಮಾಡಿ ವಾರಕ್ಕೆ ಕೊಡೋದ ನೀರು 15 ದಿನಕ್ಕೆ ಕೊಡೋಂಥ ನಾವು ತಯಾರು ಮಾಡ್ಕೊಬೇಕು ಭೂಮಿನ. ಗೊಬ್ಬರನೂ ಕೂಡ ಈ ಅದು ಎಲೆಗಳು ಅದು ಗಿಡದ ಎಲೆಗಳು ಆಗಲಿ ಬೇರೆ ಕಡೆ ಕಾಡ ಮರಗಳು ಕೊಂಬೆಗಳೇ ಆಗಲಿ ಅಲ್ಲಿ ಆಗಿದಾಗ ವಾರಕ್ಕೆ ಕೊಡೋದ 15-20 ದಿನಕ್ಕೆ ಕೊಟ್ಟರು ನಡೀತದೆ. ಅದನ್ನು ನಮ್ಮ ಅನೇಕ ನಾನು ಪತ್ರಿಕೆಗಳಲ್ಲಾಗಲಿ
ಆಮೇಲೆ ಎಲ್ಲ ಇದು ವಾಹಿನಿಗಳಲ್ಲೂ ಇಲ್ಲಿ ಆಗಲಿ ನೋಡಿ ಕೇಳಿದ್ದೀನಿ. ಹೀಗೆ ಎಲ್ಲ ಬೆಳೆಗಳನ್ನು ಸಮಗ್ರ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವ ಇವರು ಒಬ್ಬ ಮಾದರಿ ರೈತನಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮಲ್ಲೂ ನಾವೇ ಮಾರಾಟ ಮಾಡಿದಾಗ ನಮಗೆ ಆದಾಯದನ್ನು ಜಾಸ್ತಿ ಸಿಗುತ್ತೆ. ಈಗ ದಲ್ಲಾಳಿಗಳಿಗೆ ಕೊಟ್ಬಿಟ್ಟು ಆ ದಲ್ಲಾಳಿಗಳು ಅವರು ಆದಾಯ ತಗೊಂತಾರೆ. ಅದನ್ನು ನಾವೇ ತಪ್ಪಿಸಿ ನಾವೇ ಕೂಡ ವ್ಯಾಪಾರ ಮಾಡಿ ಅದಕ್ಕೆ ನಮ್ಮ ಆದಾಯ ಸಿಗುತ್ತೆ. ವಾರಕ್ಕೊಂದು ದಿನ ಎರಡು ದಿನ ಆಗಲಿ ಈ ಥರ ಒಂದು ನಾಗೋಲಿ ನಡೀತದೆ, ಇನ್ನೊಂದು ಇಬ್ಬರಲ್ಲೂ ನಡೆಸಂತೆ. ಆ ಸಂತೆಗಳೆಲ್ಲ ನಾವು ಮಾಡ್ಕೊಂಬಿಟ್ರೆ ಸಾಕು, ಅದು ನಮ್ಮ ಆದಾಯಗಳು ಜಾಸ್ತಿ ಆಗ್ತಾಯಿದೆ. ಎರಡು ಎಕರೆಯಲ್ಲಿ ನಾನು ಒಂದು 5 ಲಕ್ಷ ದುಡಿಬೇಕು ತೋರಿಸ್ಬೇಕು ಅಂತಲೇ ನಾನು ಒಂದು ಪ್ರೋಗ್ರಾಮ್ ಇಟ್ಕೊಂಡಿರೋದು. ಈ ಇದಿಷ್ಟಾಗಲಿ ಬೇರೆ ಜಮೀನಲ್ಲಿ ಎಲ್ಲ ಕಡೆಯೂ ನಾನು ಮಾವು ಇದೆ, ದಾಳಿಂಬೆ ಇದೆ, ಸಪೋಟ ಇದೆ, ಹಳಸು ಇದೆ, ಇದು ಹಳ್ಳಗಳು ಹೆಣ್ಗಳಲ್ಲಿ ಸೀಗೆ ಅದು ಸೀಗೆಗಳು ಕೊಟ್ಟಿದ್ದೀನಿ. ಪ್ರತಿಯೊಂದು ಇಂಥವು ಇಲ್ಲ ಅನ್ನೋಂಗಿಲ್ಲ, ಮರಗಳ ಫಸಲುಗಳಾಗಲಿ. ಸಮಗ್ರ ಕೃಷಿ ಇದ್ದರೆ ಮಾತ್ರ ನಮ್ಮ ಒಂದೇ ನೆಚ್ಕೊಂಬಿಟ್ರೆ ವರ್ಷಕ್ಕೊಂದ್ಸರಿ ಕೊಡ್ತದೆ, ಇದು ಒಂದ್ಸರಿ ತಗೊಂಡು ಕೊಟ್ಬಿಟ್ರೆ ಅದು ಮುಗೀತಲ್ಲ. ಬೇರೆ ನಮಗೆ ತಿರ್ಗಾ ಅದು ಆ ದುಡ್ಡನ್ನೇನು ವರ್ಷವೆಲ್ಲ ನಾವು ನಿರಂತರವಾಗಿ ಅದನ್ನು ವರ್ಷ ತಿಂಗಳಿಗೆ ಆದಾಯ ಇದು ಮಾಡ್ಕೊಬೇಕಾಗುತ್ತೆ. ಒಂದು ಸಂಬಳದಂಗೆ 1 ಲಕ್ಷ ಕೊಟ್ಟರೆ ತಿಂಗಳಿಗೆ 10-15,000 ಖರ್ಚು ಮಾಡ್ಬೇಕಪ್ಪ, ಅದ್ರ ಮೇಲೆ ಮಾಡೋಂಗಿಲ್ಲ ಅಂತೀವಿ. ಅದು ಬೇರೆ ಬೇರೆ ನಮಗೆ ಬರ್ತಾಯಿದ್ರೆ ನಿರಂತರವಾಗಿ ಬತ್ತಲೇ ಇರ್ತದೆ. ಏನು ಮಣ್ಣಿನ ಫಲವತ್ತತೆ ನಾವು ಇಂಪ್ರೂವ್ ಮಾಡ್ಕೊಂಡಾಗ ಮಣ್ಣು ಕೂಡ ಒಳ್ಳೆ ಫಲವತ್ತತೆ ಮಾಡ್ಕೊಬೇಕು. ಅದಕ್ಕೆ ಯಾವುದೇ ಅಲ್ಲಿ ಕ್ರಿಮಿನಾಶಕ ಆಗಲಿ ಇದು ರಾಸಾಯನಿಕ ಗೊಬ್ಬರಗಳಾಗಲಿ ಕೊಡದಲೆ ನಮ್ಮ ಕೊಟ್ಟಿಗೆ ಗೊಬ್ಬರ ಆಗಲಿ ಈ ಥರ ತರಕಾರಿ ಹಸಿರಲ್ಲಿ ಗೊಬ್ಬರಗಳಾಗಲಿ ಕೊಟ್ಟು ಮಣ್ಣನ್ನು ಕೂಡ ಫಲವತ್ತತೆ ತಗೊಬೇಕು. ಆ ಮಣ್ಣು ಫಲವತ್ತತೆ ಆದಮೇಲೆ ನೀರು ಕೂಡ ಮಲ್ಚಿಂಗ್ ಮಾಡೋ ಸಿಸ್ಟಮ್ನಲ್ಲಿ ಆ ಮಳೆ ಎಷ್ಟು ಬೀಳ್ತದೋ ಅಷ್ಟನ್ನು ನಾವು ಉಪಯೋಗಿಸ್ಕೊಬೇಕು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಮುಂದಿನ ಕೃಷಿ ದರ್ಶನದಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. ಕಿಸಾನ್ ಭಾಯಿಯೋ ಗಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ್ ಕೀ ಸಮೃದ್ಧಿ ಕೇ ಪೈಗಾಮ್ ಕೀ, ಮಿಟ್ಟಿ ಕೀ ತುಮ್ ಜಾಂಚ್ ಕರಾವೋ, ಮುಫ್ತ ಸಾಯಿಲ್ ಹೆಲ್ತ್ ಕಾರ್ಡ್ ಲೇ ಜಾವೋ, ಕಭೀ ಮುನಾಸಿಬ್ ಬೀಜ ಲಗಾವೋ, ಸಹಿ ಕಿಸ್ಮ್ ಕೀ ಖಾದ್ ಲೇ ಆವೋ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ. ಕಿಸಾನ್ ಭಾಯಿಯೋ ಗಾಟ್ ಬಾಂಧ ಲೋ, ಆಜ್ ಹೀ ಮಿಟ್ಟಿ ಕೀ ಜಾಂಚ್ ಕರಾಯೇ, ರಾಜ್ಯ ಸರ್ಕಾರ ಕೇ ಕೃಷಿ ಅಧಿಕಾರಿ ಸೇ ಸಂಪರ್ಕ್ ಕರೇ ಔರ್ ಮುಫ್ತ್ ಮೇ ಸಾಯಿಲ್ ಹೆಲ್ತ್ ಕಾರ್ಡ್ ಪಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ.